ರಾಜು ಬೀಳ್ತೀಯಾ? ನನಗೆ ಈಜ್ ಬರಲ್ಲ ಅಂತ ಮೊದ್ಲೇ ಹೇಳಿದೀನಿ ನೋಡು. ಆಮೇಲೆ ನಾನು ಆಡಿದ ನಾಟಕ ಹೆದರ್ಕೊಂಡ್ಬಿಟ್ಯಾ? ಹೆದರ್ಕೊಳ್ಳೋದೇನು, ಜೀವನ ನಿಂತು ಹೋದ ಹಾಗಾಯ್ತು ಗೊತ್ತಾ? ನೀನೇನು ನಾಟಕ ಆಡಿ ನನ್ನ ನಡೆಸ್ಬಿಟ್ಟೆ. ನಾನೇನಾದ್ರೂ ನಾಟಕ ಆಡಿದ್ರೆ ಆ ಬ್ರಹ್ಮನೇ ಬಂದ್ರು ಕಂಡು ಹಿಡಿಯೋಕ್ ಆಗಲ್ಲ. ನಾನು ಹಾಗೆ ನಾಟಕ ಆಡ್ತೀನಿ. ಐ ಹೇಟ್ ಯು ರಾಜು, ಐ ಹೇಟ್ ಯು, ಐ ಹೇಟ್ ಯು. ಹೇ ಸುಮಾ ನಿಂತ್ಕೋ. ಅಯ್ಯೋ ಇಷ್ಟು ಹೊಳಿಲಿಲ್ವಲ್ಲ ನನ್ಗೆ. ಒಪ್ಕೊಂಡೆ ನೀನ್ ನಾಟಕ ಆಡಿದ್ರೆ ಆ ಬ್ರಹ್ಮನು ಕಂಡಿಡಿಯಕ್ಕಾಗಲ್ಲ ಅನ್ನೋದು ನಿಜ. ಆದ್ರೆ ಎಲ್ಲದಕ್ಕೂ ಒಂದ್ ಸಮಯ ಸಂದರ್ಭ ಅನ್ನೋದಿದೆ ನೋಡು. ಸಾಕ್ ಮಾಡು ಸುಮ, ದಯವಿಟ್ಟು ಸಾಕ್ ಮಾಡು ನೋಡು. ನನಗೆಷ್ಟೇ ಕಷ್ಟ ಬಂದ್ರು ನಾನು ಸಹಿಸ್ಕೋತೀನಿ. ಮಾವಯ್ಯನಿಂದ ಸಹಿಸ್ಕೊಳಕ್ ಆಗಲ್ಲಮ್ಮ. ನೀನ್ ಆಡ್ತಾ ಇರೋದ್ ನಾಟಕ ಅಂತ ಒಂದ್ಸರಿ ಮಾವಯ್ಯನ್ ಹೇಳ್ಬಾ. ಸುಮ ಹೇಳು, ಹೇಳ್ಬಾ. ಅವ್ರ ಪರಿಸ್ಥಿತಿನ ನಿನ್ಗೆ ಹೇಳಿದ್ರೆ ಎಲ್ಲಿ ನೀನ್ ಗಾಬರಿ ಆಗ್ಬಿಡ್ತೀಯೋ ಅಂತ ಆ ವಿಷಯನ ಇದುವರೆಗೂ ಹೇಳದೆ ಮುಚ್ಚಿಟ್ಟಿದ್ದೆ. ಬಾ ಸುಮ ಬಾ. ಅಯ್ಯೋ ಮಾವಯ್ಯ ಹಾರ್ಟ್ ಪೇಷಂಟ್ ಕಣೆ, ಹಾರ್ಟ್ ಪೇಷಂಟ್. ಹಾಗಾದ್ರೆ ಇಷ್ಟು ದಿನ ನೀನ್ ಆಡಿದ್ದು ನಾಟಕ ಅಲ್ವಾ? ಅಯ್ಯೋ ಅನ್ಯಾಯವಾಗಿ ಹೊಡೆದ್ಬಿಟ್ಟಲ್ಲ. ಬೇಜಾರು ಮಾಡ್ಕೋಬೇಡ ಸುಮ, ಊಟ ತರ್ತೀನಿ, ಊಟ ತರ್ತೀನಿ. ಪದ್ಮಿಣಿ ಪದ್ಮಹಸ್ತೆ ಪದ್ಮ ದಳಾಯತಾಕ್ಷಿ ವಿಶ್ವಪ್ರಿಯ ವಿಷ್ಣು ಮನೋನುಕೌಲೆ ತತ್ಪಾದಮಯಿ ಸನ್ನಿಧತ್ ಸಹ. ತಗೊಳ್ಳಿ, ಸುಮಾಳ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರ ಅಮ್ಮ ಅವ್ರ ಆಶೀರ್ವಾದ ಅವಳ ಮೇಲೆ ಸದಾ ಇರುತ್ತೆ. ಕುಂಭ ತಗೊಂಡು ಹಚ್ಚಿ. ಸುಮಾ ನಾನು ಕೊಡೋ ಎಲ್ಲ ಮಾತ್ರೆ ನುಂಗ್ತೀಯ ಅಮ್ಮ? ಓ ಹಾಗ ನೋಡ್ಬಾರ್ದಮ್ಮ, ಹಾಗ ನೋಡ್ಬಾರ್ದು. ಬೇಡ ಸುಮಾ, ನೀನು ಜಾಣೆ ಅಲ್ಲಮ್ಮ. ತಗೋಮ್ಮ ತಗೋ, ನೋಡು ಮಾತ್ರೆ. ಮಾತ್ರೆ ಬಾಯ್ಗೆ ಹಾಕೋಮ್ಮ, ಹಾಕೋಮ್ಮ. ಅಯ್ಯೋ ಹಾಗೆಲ್ಲ ಮಾಡ್ತಾರಾ?
ಅಯ್ಯೋ ಹಣೆ ತುಂಬಾ ರಕ್ತ, ತುಂಬಾ ಪೆಟ್ಟ ಐತೇನಪ್ಪ. ಇಲ್ಲ ಮಾವಯ್ಯ, ಹಾಳಾದವಳೆ ಮಾವಯ್ಯ, ನಗ್ತಾ ಇದ್ದೇನೆ. ಯಾಕೆ ಹೊಡಿತಾ ಇದ್ರ ಅವಳ? ನೋಡಿದೇನೆ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರ್ ಸುರಿದ್ರು ಅವನ್ ಸಹಿಸ್ಕೊಳಕ್ ಆಗಲ್ಲ ಅಂತ ಅವ್ನ ಹಣೆಯಲ್ಲಿ ರಕ್ತ ಬರೋ ಹಾಗೆ ಮಾಡಿದ್ದಿದ್ದಲ್ಲೇ. ಏನಾಗಿದೆಯಾ ನಿನಗೆ, ಏನಾಗಿದೆಯಮ್ಮ ತಾಯಿ? ಅಯ್ಯೋ ಮಾವಯ್ಯ, ಸಮಾಧಾನ ಮಾಡ್ಕೊಳ್ಳಿ ಮಾವಯ್ಯ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಮಾಯಮ್ಮ. ಮಾತ್ರೆ ಹೀಗೆಲ್ಲ ಹಠ ಮಾಡಬಾರ್ದು. ಆ ಮಾಡು ಮಾತ್ರೆ ನುಂಗು, ಇಲ್ದಿದ್ರೆ ನಾನ್ ನುಂಗ್ ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಅಳ್ಬೇಡ. ನಿನಗೋಸ್ಕರ ತಗೊಂಬಂದಿದ್ ಕುಂಕುಮ ಎಲ್ಲ ಚೆಲ್ಲ ಹೋಯ್ತಲ್ಲಮ್ಮ. ಅಳ್ಬೇಡ ಸುಮ್ಮ ಅಳ್ಬೇಡ. ಇವ್ರೆ ಯಾಕೆ ಹಿಂಗ್ ಮಾಡ?